ರಾಜಕೀಯ ಪಕ್ಷಗಳನ್ನು ದೂರವಿಟ್ಟು ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧಿಸಿ ಕ್ಷೇತ್ರವನ್ನು ಅಭಿವೃದ್ಧಿ ಪಥದತ್ತ ಕೊಂಡೊಯ್ಯುತ್ತೇನೆ ಎಂದು ಸ್ಥಳೀಯ ಅಭ್ಯರ್ಥಿ ಕೆಟಿ ಕುಮಾರಸ್ವಾಮಿ ಕ್ಷೇತ್ರದಲ್ಲಿ ಭರ್ಜರಿಯಾಗಿ ಮತಬೇಟೆ ನಡೆಸುತ್ತಿದ್ದಾರೆ. ಅದರಂತೆ ನಿವೃತ್ತ ಅಧಿಕಾರಿ ಎನ್ ರಘುಮೂರ್ತಿ ಕೂಡ ಬೆಂಬಲ ಸೂಚಿಸಿ ಮಿಂಚಿನ ಸಂಚಾರ ಕ್ಷೇತ್ರದಲ್ಲಿ ಮಾಡುತ್ತಿದ್ದಾರೆ. ಇನ್ನು ಕ್ಷೇತ್ರದಲ್ಲಿ ಪರಶುರಾಮಪುರ ಹೋಬಳಿ, ಚಿಕ್ಕಚೆಲ್ಲೂರು, ದೊಡ್ಡ ಚೆಲ್ಲೂರು, ಟಿಎನ್ ಕೋಟೆ, ನಂತರ ನಗರ ಪ್ರದೇಶದಲ್ಲಿ ಬೆಂಗಳೂರು ರಸ್ತೆ, ಗಾಂಧಿನಗರ, ಎಸ್ಆರ್ ರೋಡ್, ಹೀಗೆ ಹಲವು ವಾರ್ಡ್ಗಳಲ್ಲಿ ರೋಡ್ ಶೋ ನಡೆಸಿದ ಅಭ್ಯರ್ಥಿ ತೆಂಗಿನ ತೋಟದ ಗುರುತಿಗೆ ಮತ ನೀಡುವಂತೆ ಮತದಾರರಲ್ಲಿ ಮನವಿ ಮಾಡಿದರು. ನಮ್ಮ ನಿವೃತ್ತ ತಹಸೀಲ್ದಾರ್ ಆಗಿರ್ತಕ್ಕಂಥ ಎನ್ ರಘುಮೂರ್ತಿ ಅವರು ನಮಗೆ ಬೆಂಬಲ ಕೊಟ್ಟಿರ್ತಕ್ಕಂಥದ್ದು ಅದಕ್ಕಿಂತ ಹೆಚ್ಚಿನದಾಗಿ ಅವರು ನಮ್ಮ ಸಂಬಂಧ. ಇವತ್ತು ಅವರು ಭಾವನವರಾಗಿ ಒಂದು ನಮಗೆ ಹೆಚ್ಚಿನ ಒಂದು ಪ್ರೀತಿ ವಿಶ್ವಾಸದಲ್ಲಿ ಒಂದು ಸಂಬಂಧದಲ್ಲಿ ಇದ್ದ. ಇವತ್ತು ಎಷ್ಟೋ ಜನರು ಇವತ್ತು ಅವರ ಒಂದು ಕೆಲಸ ಕಾರ್ಯಗಳಿಗೆ ಮೆಚ್ಚಿ ಅವರಷ್ಟು ಒಂದು ಅಭಿಮಾನಿಗಳು, ಹಿತೈಷಿಗಳೆಲ್ಲ ಇದ್ದಾರೆ. ಅವರೆಲ್ಲ ಒಂದು ಸಹಕಾರ ಪ್ರೋತ್ಸಾಹನೂ ಸಹ ಅವ್ರ ಮೂಲಕ ನಮಗೆ ಸಿಗ್ತಕ್ಕಂಥದ್ದು. ಇವತ್ತು ಜನರ ಒಂದು ವಿಶ್ವಾಸ ನೋಡಿದ್ರೆ ದೊಡ್ಡ ಒಂದು ಆಶೀರ್ವಾದ ಮಾಡ್ತಾರೆ. ದೊಡ್ಡ ಅಂಶದಲ್ಲಿ ನಾವು ಗೆಲ್ತೀವಿ ಅನ್ನೋ ಒಂದು ವಿಶ್ವಾಸ ನಮಗಿದೆ. ಬಹುತೇಕ ಈ ಕ್ಷೇತ್ರದಲ್ಲಿರುವಂಥ ಎಲ್ಲ ಗ್ರಾಮಗಳ ಗ್ರಾಮಸ್ಥರ ಏನು ಅಭಿಲಾಷೆ ಏನಿದೆ ಅಂತಂದರೆ ಚಳ್ಳಿಕೆರೆಯ ಅಸ್ಮಿತೆ, ಚಳ್ಳಿಕೆರೆ ಸ್ವಾಭಿಮಾನ. ಅವ್ರು ಎಲ್ಲಿ ಕೇಳಿದ್ರೆ ಇವೆರಡೇ ಹೇಳ್ತಿರೋದು, ನಮ್ಮ ಚಳ್ಳಿಕೆರೆ, ಚಳ್ಳಿಕೆರೆ ಅಸ್ಮಿತೆ, ಚಳ್ಳಿಕೆರೆ ಸ್ವಾಭಿಮಾನ, ನಮ್ಮ ಜನ, ನಮ್ಮ ಅಭ್ಯರ್ಥಿ, ಇದೇ ಜನಗಳು ಎಲ್ಲರ ಮನಸ್ಥಿತಿ ಬಂದಿರೋದು. ಹಾಗಾಗಿ ಅದೆಲ್ಲರೂ ಕೂಡ ಎಲ್ಲರ ಮತದಾರರಲ್ಲಿ ಬೇರೂರು ಬಿಟ್ಟಿದೆ. ಯಾವುದು ತುಮಕೂರು, ಯಾವುದು ಬೆಂಗಳೂರು, ಬೆಂಗಳೂರು ಬಸ್ಸು, ತುಮಕೂರು ಬಸ್ಸು ಅಂತಾರೆ ಯಾರು ಕೇಳಿದ್ರು. ಆದರೆ ಚಳ್ಳಿಕೆರೆ ಅಸ್ಮಿತೆ, ಚಳ್ಳಿಕೆರೆ ಸ್ವಾಭಿಮಾನ ಇದೆಯಲ್ಲ, ಅದು ಎಲ್ಲರಲ್ಲೂ ಮನೆ ಮಾಡಿದೆ. ಹಾಗಾಗಿ ಎಲ್ಲೋ ಒಂದು ಕಡೆ ಸ್ಥಳೀಯ ಅಭ್ಯರ್ಥಿ ನಮಗೆ ಬೇಕು, ಕಷ್ಟ ಸುಖಗಳನ್ನ ನಮ್ಮನ್ನು ಕೇಳ್ತಾರೆ, ಈ ತಕ್ಷಣಕ್ಕೆ ನಮಗೆ ಪರಿಹಾರ ಒದಗಿಸ್ತಾರೆ ಅನ್ನೋದು ಒಂದೇ ಒಂದು ಅಂಶ ಎಲ್ಲರ ಮತದಾರರ ಮನದಾಳದಲ್ಲಿದೆ. ಹಾಗಾಗಿ ಅದು ಒಂದೇ ಒಂದು ಇವರಿಗೆ ನೆರವು ಕೊಡುತ್ತೆ. ಅಭೂತಪೂರ್ವದ ಗೆಲುವು ನನ್ನ ಭಾವನರಾದ ಕುಮಾರಸ್ವಾಮಿ ಅವರಿಗೆ ಆಗುತ್ತೆ ಅಂತ ನಮ್ಮೆಲ್ಲರ ನಂಬಿಕೆ. ನಾವು ಚಳ್ಳಿಕೆರೆ ಜನತೆ ಏನಿದೆ ಅವರು ಭಾವಕ ಜೀವಿಗಳು. ಯಾವ ವೆಹಿಕಲ್ಲು, ಯಾವ ಪ್ಲೇನು, ಯಾವ ಟ್ರೈನು ಇಲ್ಲ, ಅವರಿಗೆ ಭಾವಕರಾಗ್ತಾರೆ. ಅವರು ಕಾಲ್ನಡಿಗೆನಲ್ಲಿ ನಡೆದ್ರೆ ಅವರಿಗೆ ಭಾವುಕತೆ ಇದೆ, ಕಾಲ್ನಡಿಗೆಯಲ್ಲಿ ನಡೆದ್ರೆ ಮೆಚ್ಚುಗೆ ಅವರಿಗೆ. ಹಾಗಾಗಿ ನಾವು ಈ ಒಂದು ಜನತೆಯ ಅಭಿಷ್ಠೆ ದೃಷ್ಟಿನಲ್ಲಿ ನಾವು ಯಾವುದೇ ವೆಹಿಕಲ್ ಯೂಸ್ ಮಾಡೋದಿಲ್ಲ, ಕಾಲ್ನಡಿಗೆಯಲ್ಲೇ ನಡೆದು ಅವರಿಗೆ ಏನು ಭಾವನೆಗಳನ್ನು, ನಮ್ಮ ಭಾವನೆಗಳನ್ನು ಅವ್ರ ಭಾವನೆಗಳಿಗೆ ಸ್ಪಂದಿಸಿ ನಾವು ಮಾಡ್ತೀವಿ. ಇಲ್ಲ, ಚಳ್ಳಿಕೆರೆ ಕ್ಷೇತ್ರದ ಅಭಿವೃದ್ಧಿ ಅಂತಂತೇಳಿದರೆ ಯಾವುದೋ ಒಂದು ರಸ್ತೆ ನಾವು ನವೀಕರಣ ಮಾಡಿದ್ವು, ಯಾವುದೋ ಒಂದು ಇಂಜಿನಿಯರಿಂಗ್ ಕಾಲೇಜು ಕಟ್ಟಿಸಿತು, ಯಾವುದೋ ಒಂದು ಬ್ಯಾರೇಜ್ ಕಟ್ಟಿಸಿದ್ವು ಅಂದರೆ ಸಾಮಾಜಿಕ ಬದಲಾವಣೆ ಆಗೋದಿಲ್ಲ. ಸರ್ವತೋಮುಖವಾಗಿ ಸೋಷಿಯೋ ಎಕನಾಮಿಕ್ ಸಾಮಾಜಿಕ ಬದಲಾವಣೆ ಆಗಬೇಕು ಅಂದರೆ ಆ ಒಂದು ಸಾರ್ವಜನಿಕರಿಗೆ ಸೂರು ಇಲ್ದರಿಗೆ ಸೂರು ಕೊಡಬೇಕು, ನಿವೇಶನ ಇಲ್ದರಿಗೆ ನಿವೇಶನ ಕೊಡಬೇಕು, ಬಗರುಕುಮ್ನಲ್ಲಿ ಮಾಡ್ಕೊಂಡರಿಗೆ ಅವ್ರಿಗೆ ಹಕ್ಕುಪತ್ರ ಕೊಡಬೇಕು, ನಿರುದ್ಯೋಗಿಗಳಿದ್ದಾರೆ 35,000 ಜನ ಅವರಿಗೆ 2 ಗಾರ್ಮೆಂಟ್ ಫ್ಯಾಕ್ಟ್ರಿ ಕೊಟ್ಟು ಆ 30,000 ಜನಕ್ಕೂ ಉದ್ಯೋಗ ಕೊಡಬೇಕು. ಹಾಗೆಯೇ ಈಗೇನು ನಮ್ಮ ಆಯಿಲ್ ಸಿಟಿ ಅಂತೀವಿ, ಸೈನ್ಸ್ ಸಿಟಿ ಅಂತೀವಿ, ಒಂದು CBSE ಸ್ಕೂಲ್ ಇಲ್ಲ. ಇದನ್ನು ಈ ತುಷ್ಟೀಕರಣ ಮಾಡಬೇಕು, ಈ ಶೈಕ್ಷಣಿಕ ನೆಲೆಗಟ್ಟನ್ನು ವೃದ್ಧಿಸಬೇಕು. ಹಾಗೆ ಆಡಳಿತದಲ್ಲಿಯೂ ಕೂಡ ಒಂದು ಅಮೂಲಾಗ್ರವಾಗಿ ಬದಲಾವಣೆ ಮಾಡಬೇಕು, ಡಿಜಿಟಲ್ ಅಡ್ಮಿನಿಸ್ಟ್ರೇಷನ್ ಕೊಡಬೇಕು. ಈ ಒಂದು ಕನಸು ಕುಮಾರಸ್ವಾಮಿ ಅವರಿಗಿದೆ. ಆ ಒಂದೇ ಒಂದು ದೃಷ್ಟಿನಲ್ಲಿ ಈ ಯಾವುದೇ ಅಂದರೆ ಚಳ್ಳಿಕೆರೆ ತಾಲೂಕಿನ ಎಲ್ಲ ಜನತೆಯ ಆಶಯ ಇದು, ಅವರ ಕನಸಿದು, ಅವರ ಕನಸನ್ನು ನನಸು ಯಾರು ಮಾಡ್ತಾರೋ ಅವ್ರಿಗೆ ಬೆಂಬಲ ಅಂತ ನಾನು ಹೇಳಿದ್ದೀನಿ. ಅವ್ರ ಕನಸನ್ನು ನನಸು ಮಾಡ್ತೀನಿ ಅಂತ ಹೇಳಿದರೆ ಇವ್ರಿಗೆ ಬೆಂಬಲ ಸೂಚಿಸಿದ್ದೀನಿ. ಇದು 100%ಸಾಫಲ್ಯವಾಗುತ್ತೆ ಅನ್ನೋ ನನ್ನ